ಚುನಾವಣಾ ಹೊತ್ತಿನಲ್ಲಿ ಬಿಜೆಪಿಗೆ ಹಿನ್ನಡೆ ಮೇಲೆ ಹಿನ್ನಡೆ ಆಗ್ತಾ ಇದೆ ಶಾಕ್ ಮೇಲೆ ಶಾಕ್ ಕೂಡ ಎದುರಾಗ್ತಾ ಇದೆ ಬಿಜೆಪಿಯ ಮತ್ತೊಂದು ದೊಡ್ಡ ವಿಕೆಟ್ ಪತನ ಆಗ್ತಾ ಇದೆ ಚುನಾವಣಾ ಟೈಮ್ ನಲ್ಲಿ ಬಿಜೆಪಿಗೆ ಹಿನ್ನಡೆ ಮೇಲೆ ಹಿನ್ನಡೆ ಆಗ್ತಾ ಇದೆ ಬಿಜೆಪಿಗೆ ಗುಡ್ ಬೈ ಹೇಳ್ತಾ ಇದ್ದಾರೆ ಸಂಸದ ಕರಡಿ ಸಂಘಣ್ಣ ಅವರು ಸಂಸದ ಸ್ಥಾನಕ್ಕೆ ರಾಜೀನಾಮೆಯನ್ನ ಕರಡಿ ಸಂಘಣ್ಣ ಅವರು ನೀಡಲಿದ್ದಾರೆ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಕರಡಿ ಸಂಘಣ್ಣ ಅವರು ಕೂಡ ಅಸಮಾಧಾನಗೊಂಡಿದ್ದಾರೆ ಹಾಗಾಗಿ ಅವರು ಬಿಜೆಪಿಗೆ ಗುಡ್ ಬೈ ಹೇಳಿ ಜೆಡಿಎಸ್ ಸೇರ್ಪಡೆಯಾಗುವುದು ಬಹುತೇಕ ಫಿಕ್ಸ್ ಆಗಿದೆ ಸಂಸದರಿಗೆ ಟಿಕೆಟ್ ಇಲ್ಲ ಅಂತ ಬಿಜೆಪಿ ವರಿಷ್ಠರು ಹೇಳಿದ್ದಾರೆ ಹಾಗಾಗಿ ಸಂಘಣ್ಣ ಕರಡಿ ಅವರು ಅಸಮಾಧಾನಗೊಂಡಿದ್ದಾರೆ ತಮ್ಮ ಪುತ್ರ ಗವಿ ಸಿದ್ದಪ್ಪ ಕರಡಿಗೆ ಟಿಕೆಟ್ ಅನ್ನು ಸಂಘಣ್ಣ ಅವರು ಕೇಳಿದ್ರು ಪುತ್ರನಿಗೂ ಟಿಕೆಟ್ ಅನ್ನು ಬಿಜೆಪಿ ವರಿಷ್ಠರು ನಿರಾಕರಿಸುತ್ತಾರೆ ಬೆಳಿಗ್ಗೆ 10:30 ಕ್ಕೆ ಬೆಂಬಲಿಗರ ಸಭೆಯನ್ನ ಕರಡಿ ಸಂಘಣ್ಣ ಅವರು ಕರೆದಿದ್ದಾರೆ ಸಭೆಯ ಬಳಿಕ ದೆಹಲಿಗೆ ಸಂಘಣ್ಣ ಕರಡಿ ಅವರು ತೆರಳಲಿದ್ದಾರೆ ಲೋಕಸಭಾ ಸ್ಪೀಕರ್ ಗೆ ರಾಜೀನಾಮೆಯನ್ನ ಸಂಘಣ್ಣ ಅವರು ಸಲ್ಲಿಸುತ್ತಾರೆ ನಾಳೆ ರಾಜೀನಾಮೆಯನ್ನ ಅವರು ಸಲ್ಲಿಸುತ್ತಾರೆ ಅನ್ನುವಂತ ವಿಚಾರ ಕೂಡ ಲಭ್ಯ ಆಗ್ತಾ ಇದೆ ಲೋಕಸಭಾ ಸ್ಪೀಕರ್ ಗೆ ರಾಜೀನಾಮೆಯನ್ನ ಸಂಘಣ್ಣ ಅವರು ಸಲ್ಲಿಸಲಿದ್ದಾರೆ ಚುನಾವಣೆ ಹೊತ್ತಿನಲ್ಲಿ ಬಿಜೆಪಿಗೆ ಹಿನ್ನಡೆ ಮೇಲೆ ಹಿನ್ನಡೆ ಆಗ್ತಾ ಇದೆ ಬೆಳಗ್ಗೆ 10:30 ಕ್ಕೆ ಬೆಂಬಲಿಗರ ಸಭೆಯನ್ನ ಕೂಡ ಅವರು ಕರೆದಿದ್ದಾರೆ ಬಳಿಕ ದೆಹಲಿಗೆ ಅವರು ತೆರಳುತ್ತಾರೆ ನಾಳೆ ರಾಜೀನಾಮೆಯನ್ನ ಸಂಘಣ್ಣ ಕರಡಿ ಸಲ್ಲಿಸುತ್ತಾರೆ 19 ರಂದು ಜೆಡಿಎಸ್ ನಿಂದ ನಾಮಪತ್ರವನ್ನ ಕೂಡ ಕರಡಿ ಸಂಘಣ್ಣ ಅವರು ಸಲ್ಲಿಕೆ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಬಿಜೆಪಿಗೆ ಗುಡ್ ಬೈ ಹೇಳೋದಕ್ಕೆ ಸಂಸದ ಕರಡಿ ಸಂಘಣ್ಣ ಕೂಡ ಮುಂದಾಗಿದ್ದಾರೆ ಬಿಜೆಪಿ ಬಿಟ್ಟು ಜೆಡಿಎಸ್ ಸೇರ್ಪಡೆ ಕೂಡ ಬಹುತೇಕ ಖಚಿತ ಆಗಿದೆ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಿದ್ದಾರೆ ಸಂಸದರಿಗೆ ಟಿಕೆಟ್ ಇಲ್ಲ ಅಂತ ಈಗಾಗಲೇ ವರಿಷ್ಠರು ಹೇಳಿದ್ದಾರೆ ನಮಗೆ ಬೇಡ ತಮ್ಮ ಪುತ್ರನಿಗಾದರೂ ಟಿಕೆಟ್ ಅನ್ನು ಕೊಡಿ ಅಂತ ಕೇಳಿದ್ರು ಆದರೆ ಅವರ ಪುತ್ರ ಗವಿ ಸಿದ್ದಪ್ಪ ಕರಡಿಗೂ ಕೂಡ ಟಿಕೆಟ್ ಸಿಕ್ಕಿಲ್ಲ ಈ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಿದ್ದಾರೆ ಹಾಗಾಗಿ ಇವತ್ತು ಸಭೆಯನ್ನು ಕೂಡ ಕರೆದಿದ್ದಾರೆ ಸಭೆಯನ್ನು ಕರೆದು ಅಲ್ಲಿ ತಮ್ಮ ಬೆಂಬಲಿಗರೇನಿದ್ದಾರೆ ಅವರ ಜೊತೆಗೆ ತಮ್ಮ ತೀರ್ಮಾನವನ್ನು ಕೂಡ ಅವರು ಪ್ರಕಟ ಮಾಡ್ತಾರೆ ಬಹುತೇಕ ಅವರಿಗೆ ಜೆಡಿಎಸ್ಗೆ ಹೋಗೋದು ಫಿಕ್ಸ್ ಆಗಿದೆ